ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನೋದು ಸ್ಟಾಕ್ ಮಾರ್ಕೆಟಲ್ಲಿ ಯಾವುದೂ ಇಲ್ಲ ಯಾರ್ಯಾರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಸ್ಟಾಕ್ ಮಾರ್ಕೆಟಲ್ಲಿ ಅವರು ಮೇಜರಾಗಿ ಎರಡು ಮಿಸ್ಟೇಕ್ಸ್ನ ಮಾಡ್ತಾರೆ ಈ ಬೋಲಿಂಜರ್ ಬ್ಯಾಂಡ್ನ ಇನ್ನೂ ಡೆಪ್ತಾಗಿ ಅನಲೈಸ್ ಮಾಡಿದ್ರೆ ನಿಮಗೆ ರಿಸಲ್ಟ್ಸು ಇನ್ನೂ ಚೆನ್ನಾಗಿ ಸಿಗುತ್ತೆ ಯಾವುದೇ ಒಂದು ಕ್ಯಾಂಡಲ್ಲು ಫಸ್ಟ್ ಟೈಮು ಬೋಲಿಂಜರ್ ಬ್ಯಾಂಡ್ ಮೇಲ್ಗಡೆ ಕ್ಲೋಸ್ ಆಯಿತು ಅಂತಂದರೆ ಅದಕ್ಕೆ ನಾವು ಬೋಲಿಂಜರ್ ಬ್ಯಾಂಡ್ ಬ್ರೇಕೌಟ್ ಅಂತ ಕರಿತೀವಿ ವೀಳ್ತಾ ಇರೋ ಸ್ಟಾಕಲ್ಲಿ ನೀವು ಆವರೇಜನ್ನ ಮಾಡೋಕ್ಕೋಗಲ್ಲ ಹಲೋ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕಾಶಿನಾಥ್ ನಾನು ನನ್ನ ಕಳದ ಸಂಚಿಕೆಯಲ್ಲಿ ನನ್ನ ಅನುಭವದಲ್ಲಿ ಯಾರ್ಯಾರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಸ್ಟಾಕ್ ಮಾರ್ಕೆಟಲ್ಲಿ ಅವರು ಮೇಜರಾಗಿ ಎರಡು ಮಿಸ್ಟೇಕ್ಸ್ನ ಮಾಡ್ತಾರೆ ಅಂತ ಹೇಳಿದ್ದೆ ಯಾವುದಾದ್ರು ಎರಡು ಮಿಸ್ಟೇಕ್ಸ್ ಅಂತಂದರೆ ಒಂದು ಸ್ಟಾಕು ಬೀಳ್ತಾ ಇದೆ ಅಂತ ಬೈ ಮಾಡೋದು ಮತ್ತೊಂದು ಬೀಳ್ತಾ ಇರೋ ಸ್ಟಾಕ್ಸ್ನ ಆವ್ರೇಜ್ ಮಾಡ್ಕೊಂಡು ಹೋಗೋದು ಇದಕ್ಕೆ ನಾನೊಂದು ಟೆಕ್ನಿಕಲ್ ಸೊಲ್ಯೂಷನ್ ಕೂಡ ಹೇಳಿದ್ದೆ ಟೆಕ್ನಿಕಲ್ ಆಗಿ ನಾವು ಯಾವುದೇ ಸ್ಟಾಕ್ನ ಮಂತ್ಲಿ ಚಾರ್ಟಲ್ಲಿ ಆರ್ ಎಸ್ ಐ ಎಬು ಸಿಕ್ಸ್ಟಿ ಇದೆ ಇದನ್ನು ನೋಡಿದ್ರೆ ನೀವು ಅಂಥ ಸ್ಟಾಕ್ಸ್ನ ಬೈ ಮಾಡಲ್ಲ ಮತ್ತು ಆವ್ರೇಜ್ ಮಾಡೋದಕ್ಕೆ ಹೋಗೋದಿಲ್ಲ ಸೊ ಇದನ್ನು ನಾನು ನನ್ನ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ ಇದರ ಜೊತೆಯಲ್ಲಿ ಆರ್ ಎಸ್ ಐ ಅನ್ನೋ ಇಂಡಿಕೇಟರ್ ಜೊತೆ ಇನ್ನೊಂದು ಇಂಡಿಕೇಟರ್ನ ನಾವು ಆ್ಯಡ್ ಮಾಡಿಕೊಂಡ್ರೆ ಸೇರಿಸ್ಕೊಂಡ್ರೆ ಅಂದರೆ ಆರ್ ಎಸ್ ಐ ಮತ್ತು ಇನ್ನೊಂದು ಇಂಡಿಕೇಟರ್ನ ಕಾಂಬಿನೇಷನ್ನಾಗಿ ನಾವು ತೊಗೊಂಡ್ರೆ ನಮಗೆ ಇನ್ನೂ ರಿಸಲ್ಟ್ಸು ಚೆನ್ನಾಗಿ ಬರುತ್ತೆ ಸೊ ಆರ್ ಎಸ್ ಐ ಮತ್ತು ಇನ್ನೊಂದು ಇಂಡಿಕೇಟರ್ ಯಾವುದು ಅಂತಂದರೆ ಅದು ಬೋಲಿಂಜರ್ ಬ್ಯಾಂಡ್ಸ್ ಸೊ ವೀಕ್ಷಕರೇ ಈ ಸಂಚಿಕೆಯಲ್ಲಿ ನಾವು ಆರ್ ಎಸ್ ಐ ಜೊತೆ ಬೋಲಿಂಜರ್ ಬ್ಯಾಂಡ್ಸ್ನ ಕಾಂಬಿನೇಷನ್ ಆಗಿ ಯೂಸ್ ಮಾಡೋದ್ರಿಂದ ನಮಗೆ ಏನೇನು ಅಡ್ವಾಂಟೇಜ್ ಅಂತ ನೋಡೋಣ ಮತ್ತು ಬೋಲಿಂಜರ್ ಬ್ಯಾಂಡ್ಸ್ ಅಂತಂದರೆ ಏನು ಇದನ್ನು ಯಾವ ಥರ ಯೂಸ್ ಮಾಡೋದು ಟೆಕ್ನಿಕಲ್ ಆಗಿ ಅಂತ ನೋಡೋಣ ನೋಡಿ ವೀಕ್ಷಕರೇ ಮೊದಲು ನಾವು ಬೋಲಿಂಜರ್ ಬ್ಯಾಂಡ್ ಇಂಡಿಕೇಟರ್ ಅಂತಂದರೆ ಏನು ಅಂತ ತಿಳ್ಕೊಳ್ಳೋಣ ಇಲ್ಲಿ ನಿಮಗೆ ಮೂರು ಆವ್ರೇಜ್ ಥರ ಲೈನು ಹೋಗ್ತಾ ಇದೆ ಮೂನ್ಗೆ ಆವ್ರೇಜ್ ಥರ ನೋಡಿ ಮೇಲ್ಗಡೆ ಲೈನ್ ಯಾವುದು ಪಾಸ್ ಇದೆ ಅದು ಅಪ್ಪರ್ ಬೋಲಿಂಜರ್ ಬ್ಯಾಂಡ್ ಲೈನ್ ಅಂತ ಕರಿತೀವಿ ಮಧ್ಯ ಯಾವುದು ಲೈನು ಆಗ್ತಾ ಇದೆ ಅದನ್ನು ನಾವು ಮೂವಿಂಗ್ ಆವ್ರೇಜ್ ಅಂತ ಕರಿತೀವಿ ಅಥವಾ ಮಿಡಲ್ ಬ್ಯಾಂಡ್ ಅಂತ ಕರಿತೀವಿ ಮತ್ತು ಕೆಳಗಡೆ ಯಾವ ಲೈನ್ ಆಗ್ತಾ ಇದೆ ಅದಕ್ಕೆ ನಾವು ಲೋವರ್ ಬೋಲಿಂಜರ್ ಬ್ಯಾಂಡ್ ಲೈನ್ ಅಥವಾ ಲೋವರ್ ಬ್ಯಾಂಡ್ ಅಂತ ಕರಿತೀವಿ ಸೊ ಬೋಲಿಂಜರ್ ಬ್ಯಾಂಡ್ ಬ್ರೇಕೌಟ್ ಅಂತಂದರೆ ಏನು ಅಂತಂದರೆ ನೋಡಿ ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ಟೂ ಮೇ ಕ್ಯಾಂಡಲ್ ಓಕೆ ಸೊ ಈ ಕ್ಯಾಂಡಲ್ಲು ಅಪ್ಪರ್ ಬೋಲಿಂಜರ್ ಬ್ಯಾಂಡ್ ಲೈನ್ ಮೇಲ್ಗಡೆ ಕ್ಲೋಸ್ ಆಗಿದೆ ಇದು ನಾವು ಬೋಲಿಂಜರ್ ಬ್ಯಾಂಡ್ ಬ್ರೇಕೌಟ್ ಅಂತ ಕರಿತೀವಿ ಅಂದರೆ ಯಾವುದೇ ಒಂದು ಕ್ಯಾಂಡಲ್ಲು ಫಸ್ಟ್ ಟೈಮು ಬೋಲಿಂಜರ್ ಬ್ಯಾಂಡ್ ಮೇಲ್ಗಡೆ ಕ್ಲೋಸ್ ಆಯಿತು ಅಂತಂದರೆ ಅಪ್ಪರ್ ಬ್ಯಾಂಡ್ ಮೇಲ್ಗಡೆ ಕ್ಲೋಸ್ ಆಯಿತು ಅಂತಂದರೆ ಅದಕ್ಕೆ ನಾವು ಬೋಲಿಂಜರ್ ಬ್ಯಾಂಡ್ ಬ್ರೇಕೌಟ್ ಅಂತ ಕರಿತೀವಿ ಸೊ ನೋಡಿ ಇದನ್ನು ನಾವು ಆರ್ ಎಸ್ ಐ ಜೊತೆ ಕಾಂಬಿನೇಷನ್ ಆಗಿ ಯೂಸ್ ಮಾಡೋದ್ರಿಂದ ಏನು ಅಡ್ವಾಂಟೇಜಸ್ ಸಿಗುತ್ತೆ ಅಂತಂದರೆ ನೋಡಿ ಇಲ್ಲಿ ಆರ್ ಎಸ್ ಐ ಅಬೋ ಸಿಕ್ಸ್ಟಿ ಕ್ರಾಸ್ ಆಯಿತು ಯಾವಾಗ ಟೂ ತೌಸಂಡ್ ಟ್ವೆಂಟಿ ಒನ್ ಫೆಬ್ರವರಿನಲ್ಲಿ ಆದರೆ ಈ ಕ್ಯಾಂಡಲ್ ಏನಿದೆ ಇದು ಅಪ್ಪರ್ ಬೋಲಿಂಜರ್ ಬ್ಯಾಂಡ್ ಲೈನ್ ಮೇಲ್ಗಡೆ ಕ್ಲೋಸ್ ಆಗಿಲ್ಲ ಹಾಗಾಗಿ ಇದಾದ ಮೇಲೆ ಇದು ಒಂದು ವರ್ಷವರೆಗೂ ಸೈಡ್ ವೇಸ್ ಇದೆ ಅದೇ ಟೂ ತೌಸಂಡ್ ಟ್ವೆಂಟಿ ಟೂ ಮೇನಲ್ಲಿ ಅಪ್ಪರ್ ಬೋಲಿಂಜರ್ ಬ್ಯಾಂಡ್ ಮೇಲ್ಗಡೆ ಈ ಕ್ಯಾಂಡಲ್ಲು ಕ್ಲೋಸ್ ಆಯಿತು ಕ್ಲೋಸ್ ಆಗಿದ್ದಾದಮೇಲೆ ಇದು ರ್ಯಾಲಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಸೊ ಇದು ಕಾಂಬಿನೇಷನ್ ಆಫ್ ಆರ್ ಎಸ್ ಐ ಮತ್ತು ಬೋಲಿಂಜರ್ ಬ್ಯಾಂಡ್ನ ವ್ಯಾಲ್ಯೂ ಓಕೆ ಸೊ ಇನ್ನೊಂದು ಎಕ್ಸಾಂಪಲ್ನ ನಾನು ನಿಮಗೆ ತೋರಿಸ್ತೀನಿ ನೋಡಿ ಟಾಟಾ ಮೋಟರ್ಸು ಟೂ ತೌಸಂಡ್ ಟ್ವೆಂಟಿ ಒನ್ ಜನ್ವರಿನಲ್ಲಿ ಆರ್ ಎಸ್ ಐ ಎಬೋ ಸಿಕ್ಸ್ಟೀನೂ ಕ್ರಾಸ್ ಆಗಿದೆ ಪ್ಲಸ್ ಬೋಲಿಂಜರ್ ಬ್ಯಾಂಡ್ ಮೇಲ್ಗಡೆಯೂ ಟಾಟಾ ಮೋಟರ್ಸು ಕ್ಲೋಸ್ ಆಗಿದೆ ಅದಾದಮೇಲೆ ಇಲ್ಲಿಂದ ರ್ಯಾಲಿ ಆಗೋಕ್ಕೆ ಸ್ಟಾರ್ಟ್ ಆಯಿತು ಸೊ ಇದಾದ ಮೇಲೆ ನೋಡಿ ಇಲ್ಲಿಂದ ಟೂ ತೌಸಂಡ್ ಟ್ವೆಂಟಿ ಒನ್ ಅಕ್ಟೋಬರಿಂದ ಹೆಚ್ಚು ಕಡಿಮೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಮೇ ವರೆಗೂ ಸೈಡ್ ವೇಸ್ ಇದೆ ಯಾಕೆ ಸೈಡ್ ವೇಸ್ ಇದೆ ಅಂತಂದರೆ ಅಪ್ಪರ್ ಬೋಲಿಂಜರ್ ಬ್ಯಾಂಡ್ ಲೈನ್ ಮೇಲ್ಗಡೆ ಟಾಟಾ ಮೋಟರ್ಸು ಒನ್ ಮಂತೂ ಕ್ಲೋಸ್ ಆಗಿಲ್ಲ ಅದೇ ಇಲ್ಲಿ ಸಲ ಕ್ಲೋಸ್ ಆದಮೇಲೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಜೂನಲ್ಲಿ ಕ್ಲೋಸ್ ಆದಮೇಲೆ ಇಲ್ಲಿಂದ ನಮಗೆ ಆಲ್ಮೋಸ್ಟು ಸಿಕ್ಸ್ ಹಂಡ್ರೆಡ್ ರುಪೀಸಿಂದ ತೌಸಂಡ್ ರುಪೀಸ್ವರೆಗೂ ಆಗಿದೆ ಈ ಟೈಮಲ್ಲಿ ಆರ್ ಎಸ್ ಐ ಕೂಡ ಎಬೋ ಸಿಕ್ಸ್ಟಿ ಇದೆ ಮತ್ತು ಅಪ್ಪರ್ ಬೋಲಿಂಜರ್ ಬ್ಯಾಂಡ್ ಲೈನ್ ಮೇಲ್ಗಡೆ ಕ್ಯಾಂಡಲ್ಲು ಕ್ಲೋಸ್ ಆಗಿರೋದ್ರಿಂದ ಇದು ರ್ಯಾಲಿನೂ ಆಗಿದೆ ಸೊ ನಾವು ಆರ್ ಎಸ್ ಐ ಮತ್ತು ಬೋಲಿಂಜರ್ ಬ್ಯಾಂಡ್ ಎರಡು ಕಾಂಬಿನೇಷನ್ನ ನಾವು ಯೂಸ್ ಮಾಡೋದ್ರಿಂದ ಯಾವುದೇ ಒಂದು ಸ್ಟಾಕು ನೋಡಿ ಇಲ್ಲಿ ಟಾಟಾ ಮೋಟಾರ್ಸ್ ಇಲ್ಲಿಂದ ಇಲ್ಲಿಗೆ ಬೀಳ್ತಾ ಇದೆ ಸೊ ಈ ಟೈಮಲ್ಲಿ ನಾವು ಎಂಟ್ರಿ ಆಗಿರೋದಿಲ್ಲ ಅದೇ ಇದೆರಡೂ ಕಾಂಬಿನೇಷನ್ನ ನಾವು ಯೂಸ್ ಮಾಡೋದ್ರಿಂದ ಈ ಟೈಮಲ್ಲಿ ನಾವು ಎಂಟ್ರಿ ಆಗ್ಬೋದು ಇದನ್ನು ಇನ್ನೂ ಇನ್ನೂ ಡೆಪ್ತಾಗಿ ನೀವು ಅನಲಿಸಿಸ್ ಮಾಡಿ ಇನ್ನೂ ಡೆಪ್ತಾಗಿ ಯಾವ ಟೈಮಲ್ಲಿ ಆರ್ ಎಸ್ ಐ ಮತ್ತು ಬೋಲಿಂಜರ್ ಬ್ಯಾಂಡ್ ಎರಡೂ ಕಾಂಬಿನೇಷನ್ ಆದಾಗ ಮೇಲಕ್ಕೋಗಿದೆ ಯಾವ ಟೈಮಲ್ಲಿ ಮಾರ್ಕೆಟು ಅಥವಾ ಸ್ಟಾಕು ಸೈಡ್ ವೇಸ್ ಇದ್ದು ಆಮೇಲೆ ಬ್ರೇಕೌಟ್ ಆದಾಗ ಮೇಲಕ್ಕೆ ಹೋಗಿದೆ ಇದನ್ನೆಲ್ಲ ಇನ್ನೂ ಡೀಪಾಗಿ ನೀವು ಅನಲಿಸಿಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾಕೆ ನಾವು ಆರ್ ಎಸ್ ಐ ಮತ್ತು ಬೋಲಿಂಜರ್ ಬ್ಯಾಂಡ್ನ ಯೂಸ್ ಮಾಡಬೇಕು ಅಂತ ನೋಡಿ ಇದು ಆರ್ ಇ ಸಿ ಅನ್ನೋ ಕಂಪನಿಯ ಚಾರ್ಟು ಇದು ಲಾಸ್ಟು ಹೆಚ್ಚು ಕಡಿಮೆ ಟೂ ತೌಸಂಡ್ ಸೆವೆಂಟೀನ್ ಜುಲೈಯಿಂದನೂ ಇಲ್ಲಿವರೆಗೂ ಟೂ ತೌಸಂಡ್ ಟ್ವೆಂಟಿ ತ್ರೀ ಮೇವರೆಗೂ ಸೈಡ್ ವೇಸಲ್ಲಿದೆ ಯಾಕೆ ಸೈಡ್ ವೇಸಲ್ಲಿದೆ ಅಂತಂದರೆ ಇಲ್ಲಿ ಯಾವುದೇ ಒಂದು ಕ್ಯಾಂಡಲ್ಲು ನೋಡಿ ಅಪ್ಪರ್ ಬ್ಯಾಂಡ್ ಮೇಲ್ಗಡೆ ಕ್ಯಾಂಡಲ್ಲು ಕ್ಲೋಸ್ ಆಗಿಲ್ಲ ಮತ್ತು ಆರ್ ಎಸ್ ಐ ಕೂಡ ಎಬೋ ಸಿಕ್ಸ್ಟಿ ಹೋಗಿಲ್ಲ ಆದರೆ ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಏಪ್ರಿಲ್ನಲ್ಲಿ ಆರ್ ಎಸ್ ಐ ಕೂಡ ಎಬೋ ಸಿಕ್ಸ್ಟಿ ಬಂತು ಮತ್ತು ಬೋಲಿಂಜರ್ ಬ್ಯಾಂಡ್ ಮೇಲ್ಗಡೆ ಅಂದರೆ ಅಪ್ಪರ್ ಬ್ಯಾಂಡ್ ಮೇಲ್ಗಡೆ ಕ್ಯಾಂಡಲ್ಲು ಕ್ಲೋಸ್ ಆಯಿತು ಸೊ ಅದಾದಮೇಲೆ ನೋಡಿ ಇದು ಎಷ್ಟು ಆಗಿದೆ ಅಂತ ಸೊ ಇದನ್ನು ನಾವು ಯೂಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸು ಸಿಗುತ್ತಾ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನೋದು ಸ್ಟಾಕ್ ಮಾರ್ಕೆಟಲ್ಲಿ ಯಾವುದೂ ಇಲ್ಲ ಸೊ ಹಾಗಾಗಿ ಇದು ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆ್ಯಕ್ಯುರಸಿ ನಿಮಗೆ ಸಿಗ್ಬೋದು ಇದನ್ನು ನೀವು ಯೂಸ್ ಮಾಡೋಕ್ಕೂ ಮೊದಲು ನೀವು ಯಾರೋ ಹೇಳಿದ್ರು ಅಥವಾ ನ್ಯೂಸ್ ನೋಡಿದೆ ಅಥವಾ ಏನು ಹೇಳ್ತೀವಿ ನನ್ನ ಫ್ರೆಂಡ್ ಹೇಳ್ದ ಆ ಥರ ಸುಮ್ಮನೆ ಬ್ಲೈಂಡಾಗಿ ಬೈ ಮಾಡ್ತಾಯಿದ್ರಿ ಈಗ ನೀವು ಯಾಕೆ ಬೈ ಮಾಡ್ತಾಯಿದ್ದೀರಾ ಅನ್ನೋದು ನಿಮ್ಮ ಹತ್ರನೇ ಆ್ಯನ್ಸರ್ ಇರುತ್ತೆ ಇದು ಫೇಲ್ಯೂರ್ ಆಗೋದೇ ಇಲ್ವಾ ಅಂತಂದರೆ ಇದೇ ಆರ್ ಡಿ ಸಿ ಚಾರ್ಟಲ್ಲಿ ನೋಡಿ ಇಲ್ಲೊಂದ್ಸಲಿ ಎಬೋ ಸಿಕ್ಸ್ಟೀನೂ ಹೋಗಿದೆ ಪ್ಲಸ್ ಅಪ್ಪರ್ ಬ್ಯಾಂಡ್ ಮೇಲ್ಗಡೆನೂ ಕ್ಲೋಸ್ ಆಗಿದೆ ಆದರೆ ಇಲ್ಲಿ ಮೇಲಕ್ಕೆ ಹೋಗಿಲ್ಲ ಇಲ್ಲಿಂದ ಡೌನ್ ಬಂದಿದೆ ಸೊ ಈ ಫೇಲ್ಯೂರ್ನ ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಕೆಲವೊಂದು ಸಲ ಈ ಥರ ಫೇಲ್ಯೂರ್ಸು ಆಗುತ್ತೆ ಆದರೆ ನಮಗೆ ಮೇಜರ್ ಆಫ್ ದ ಟೈಮ್ಸು ನಮಗೆ ಒಂದು ರ್ಯಾಲಿ ಸಿಗೋ ಚಾನ್ಸಸ್ಸು ಇರುತ್ತೆ ಸೊ ಇದನ್ನು ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ಮೇಜರಾಗಿ ಒಂದು ಡೌನ್ ಸೈಡ್ ಯಾವ ಸ್ಟಾಕ್ಸ್ ಇರುತ್ತೋ ಅದರಲ್ಲಿ ನೀವು ಎಂಟ್ರಿ ಆಗಲ್ಲ ಮತ್ತೊಂದು ಬೀಳ್ತಾ ಇರೋ ಸ್ಟಾಕಲ್ಲಿ ನೀವು ಆವ್ರೇಜ್ನ ಮಾಡೋಕ್ಕೋಗಲ್ಲ ಆದರೆ ಈ ಬೋಲಿಂಜರ್ ಬ್ಯಾಂಡ್ನ ನೀವು ಇನ್ನೂ ಡೆಪ್ತಾಗಿ ಅನಲೈಸ್ ಮಾಡಿದ್ರೆ ನಿಮಗೆ ರಿಸಲ್ಟ್ಸು ಇನ್ನೂ ಚೆನ್ನಾಗಿ ಸಿಗುತ್ತೆ ನೋಡಿ ಈ ಬೋಲಿಂಜರ್ ಬ್ಯಾಂಡು ಇಲ್ಲಿ ರೈಲ್ವೆ ಟ್ರ್ಯಾಕ್ ಥರ ಕಾಣಿಸ್ತಾ ಇದೆ ರೈಲ್ವೆ ಟ್ರ್ಯಾಕ್ ಆದಮೇಲೆ ಇದು ಒಂದು ಕಡೆ ಬ್ಲ್ಯಾಸ್ಟ್ ಆಯಿತು ಬ್ಲ್ಯಾಶ್ಟ್ ಆದಮೇಲೆ ಮೂಮೆಂಟು ಈ ಥರ ಆಯಿತು ಸೊ ನೀವು ಯಾವುದೇ ಚಾರ್ಟಲ್ಲಿ ರೈಲ್ವೆ ಟ್ರ್ಯಾಕ್ ಎಲ್ಲಾಗಿದೆ ಅದ್ರ ಮೇಲ್ಗಡೆ ಯಾವಾಗ ಕ್ಯಾಂಡಲ್ ಕ್ಲೋಸ್ ಆಗಿದೆ ಪ್ಲಸ್ ಆರ್ ಎಸ್ ಐ ಎಬೋ ಸಿಕ್ಸ್ಟಿ ಯಾವಾಗ ಬಂದಿದೆ ಈ ಥರ ಒಂದು ನೂರು ಚಾರ್ಟು ಇನ್ನೂರು ಚಾರ್ಟು ಪ್ರಿವಿಯಸ್ಲಿ ನೋಡಿ ಬ್ಯಾಕ್ ಟೆಸ್ಟ್ ಮಾಡಿ ಆವಾಗ ಇದು ಯಾವ ಥರ ವರ್ಕ್ ಆಗಿದೆ ಅಂತ ನೋಡಿ ಆಮೇಲೆ ನೀವು ಒಂದು ಕನ್ಕ್ಲೂಷನ್ನ ತೊಗೊಳ್ಳಿ ನಾನು ಹೇಳ್ತಾ ಇದ್ದೀನಿ ಅಂತಂದ್ಬಿಟ್ಟು ನೀವು ಯಾವುದನ್ನೇ ಡೈರೆಕ್ಟಾಗಿ ಡಿಸಿಷನ್ಸ್ನ ತೊಗೊಳೋದಕ್ಕೆ ಹೋಗಬೇಡಿ ಇದು ಟ್ರೇಡಿಂಗ್ ವ್ಯೂ ಡಾಟ್ ಕಾಮಲ್ಲಿ ನಾವು ಬ್ಯಾಕ್ ಟೆಸ್ಟ್ ಮಾಡ್ಬೋದು ಬ್ಯಾಕ್ ಟೆಸ್ಟ್ ಮಾಡಿ ನೀವು ಅನಲೈಸ್ ಮಾಡಿ ಆಮೇಲೆ ನಿಮ್ಮ ಡಿಸಿಷನ್ಸ್ನ ನೀವು ತಗೊಳ್ಳಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ